ಹಾಗೆ ಶಬರರ ಆ ಫ್ಯಾಮಿಲಿ ಆ ರಕ್ತಭಾವ ಎಂಬಂತಹ ರಾಕ್ಷಸ ಏಳನೇ ಶತಮಾನದಲ್ಲಿ ಮಾಡಿದಂತಹ ಒಂದು ಅನ್ಯಾಯದಿಂದಾಗಿ ಭಗವಂತ ಜಗನ್ನಾಥಪುರದಿಂದ ಬಂದು ರಾಜಪುರದಲ್ಲಿ ಕೂತ್ಕೊಳ್ತಾನೆ ಹಾಗೆ ರಾಜಪುರದಲ್ಲಿ ಭಗವಂತ ಕೂತಿದ್ದಾನೆ ಒಳ್ಳೆ ರೀತಿಯ ಸೇವೆ ಎಲ್ಲ ನಡೆಯತಾ ಇದೆ ಜಗನ್ನಾಥನಿಗೆ ಶಬರದಂಗ ಅಂತ ಈಗಲೂ ಒಂದು ಊರುಂಟು ಆದರೆ ಈಗ ಶಬರರು ಯಾರು ಅಲ್ಲಿ ಇರಲ್ಲ ಎಲ್ಲವರ ಪರಿವಾರದವರು ಜಗನ್ನಾಥನಿಗೆ ಸೇವೆ ಮಾಡಿ ಸೇವೆ ಮಾಡಿ ಸೇವೆ ಮಾಡಿ ಎಲ್ಲರೂ ಗೋಲೋಕ ವೃಂದಾವನಕ್ಕೆ ಹೋಗಿಬಿಟ್ರು ಎಲ್ಲರೂ ಗೋಲೋಕ ವೃಂದಾವನಕ್ಕೆ ಹೋಗಿಬಿಟ್ರು ಇಲ್ಲಿ ಜಗನ್ನಾಥನಿಗೆ ಸೇವೆ ಮಾಡಲು ಇನ್ಯಾರು ಇಲ್ಲ ಪೂರ್ತಿಯಾಗಿ ಜಗನ್ನಾಥನ ಸೇವೆ ನಿಂತು ಹೋಯಿತು ಜಗವಂತ ಜಗನ್ನಾಥ ಕೂಡ ಅಂದುಕೊಂಡ ಸರಿ ಇನ್ನು ನಾನು ಈ ಪ್ರಕಟ ರೂಪದಲ್ಲಿ ಇರೋದು ಅಷ್ಟು ಚೆನ್ನಾಗಿರಲ್ಲ ಯಾಕಂದ್ರೆ ಇಲ್ಲಿ ಯಾರು ಇಲ್ಲ ನನಗೆ ಸೇವೆ ಮಾಡಲಿಕ್ಕೆ ನಾನು ಸ್ವಲ್ಪ ಅಪ್ರಕಟನಾಗಬೇಕು ನಾನು ಸ್ವಲ್ಪ ಇನ್ನು ನಾನು ಅದೃಶ್ಯನಾಗಿರೋಣ ಅಂತ ಹೇಳಿ ಭಗವಂತ ಇಚ್ಛೆಪಟ್ಟ ಹಾಗೆ ಆಮೇಲೆ ಏನಾಯಿತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಜಗನ್ನಾಥ ಬಲದೇವ ಸುಭದ್ರಮಾಯಿ ಅತನ್ನ ಅಪ್ರಕಟ ಲೀಲೆಯನ್ನು ಮುಂದರಿಸಿದ್ರು ಯಾರ ಕಣ್ಣಿಗೂ ಕಾಣದೆ ಅವರಲ್ಲಿ ಇದ್ದರು ಏನಾಯಿತು ಗೊತ್ತಿಲ್ಲ ಇವಾಗೇನೆ ಮತ್ತೆ 7ನೇ ಶತಮಾನದಿಂದ ಮತ್ತೆ 16ನೇ ಶತಮಾನಕ್ಕೆ ಬರಬೇಕು ಇವಾಗ ಸರಿ ಇವಾಗ ನಾವು ಮತ್ತೆ 16ನೇ ಶತಮಾನಕ್ಕೆ ಬಂದಿದ್ದೇವೆ ಅಂದ್ರೆ ಸುಮಾರು ನಾವು ಒಂದು 500 ವರ್ಷಗಳ ಹಿಂದೆ ಅಲ್ಲೊಬ್ಬ ಭಕ್ತನಿದ್ದ ಜಗದೀಶ್ ಗಂಗೋಲಿ ಗಂಗೋಪಾಧ್ಯಾಯ ಅಂತ ಕೂಡ ಕರೀತಾನೆ ಅವನನ್ನ ಜಾಗೃತೆ ನೀವು ಶ್ರದ್ಧೆಯಿಂದ ಕೇಳಿ ಯಾಕಂದ್ರೆ ನಾವು ಹಿಂದೆ ಹೇಳಿದಂತ ಪ್ರವಚನದ ಹೆಸರು ಅದರಲ್ಲೂ ಜಗದೀಶ್ ಬರ್ತಾನೆ ಅದು ಜಗದೀಶ್ ಪಂಡಿತ ಇದರಲ್ಲಿ ಬರುವ ವ್ಯಕ್ತಿ ಬೇರೆ ಜಗದೀಶ್ ಗಂಗೋಲಿ ಅಂತೇಳಿ ಗಂಗೋಪಾಧ್ಯಾಯ ಅಂತ ಕೂಡ ತುಂಬ ಮಂದಿ ಅವರನ್ನು ಹೇಳ್ತಾರೆ ಹಾಗೆ ಆ ಜಗದೀಶ್ ಗಂಗೋಲಿ ಏನು ಮಾಡ್ತಾನೆ ಅವ ರಾತ್ರಿ ಹಗಲು ಭಗವಂತನ ಚಿಂತನೆಯಲ್ಲಿರ್ತಾನೆ ಪ್ರತಿ ವರ್ಷ ಅವ ಜಗನ್ನಾಥಪುರಿಗೆ ಬರ್ತಾನೆ ಪ್ರತಿ ವರ್ಷ ಜಗನ್ನಾಥಪುರಿಗೆ ಬರ್ತಾನೆ ಸಣ್ಣದಿರುವಾಗಿಂದಲೇ ಜಗನ್ನಾಥನ ದರ್ಶನ ಮಾಡಿಕೊಂಡು ಮತ್ತೆ ಆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾನೆ ಅಂದರೆ ಆ ಮಾಯಾಪುರ ಸೈಡ್ ಅವನ ಮನೆ ಮತ್ತೆ ಅಲ್ಲಿಗೇನು ಹೋಗ್ತಾನೆ ಅಲ್ಲಿಗೇನು ಹೋಗಿ ಮತ್ತೆ ಅಲ್ಲಿ ಒಂದು ಸಲ ಏನಾಯಿತು ಅವನಿಗೆ ಅವನು ತುಂಬ ವರ್ಷದಿಂದ ಹಾಗೆಯೇ ಪ್ರತಿ ವರ್ಷ ಜಗನ್ನಾಥಪುರಿಗೆ ಹೋಗ್ತಿದ್ದ ಜಗನ್ನಾಥನ ದರ್ಶನ ಮಾಡ್ತಿದ್ದ ಮತ್ತೆ ಅಲ್ಲಿಂದ ಬರ್ತಿದ್ದ ಹೀಗೆ ಹೋಗಿ ಬರ್ತಾ ಇರುವಾಗ ವಯಸ್ಸಾಯಿತು ಅವನಿಗೆ ತುಂಬ ಏಜ್ ಆಗಿದೆ ಕಣ್ಣು ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ ಅಲ್ಲಿ ಪ್ರತಿ ವರ್ಷ ಆ ಮಾಯಾಪುರದಿಂದ ಅದೆಷ್ಟೋ ಭಕ್ತರು ಅಲ್ಲಿ ಹೋಗ್ತಾರೆ ಅನೇಕರು ಅಲ್ಲಿ ಜಗನ್ನಾಥಪುರಿಗೆ ಹೋಗ್ತಾರೆ ಅವರನ್ನೆಲ್ಲರನ್ನ ಕೇಳಿದ ನಾನು ಯಾತ್ರೆಗೆ ಬರ್ತೇನೆ ಅಂತೇಳಿ ಈಗಿನ ಕಾಲ ಅಲ್ಲ ಅದು ಇಲ್ಲಿ ಅಲ್ಲಿ ಟ್ರೈನಲ್ಲಿ ಕೂತ್ಕೊಳ್ಳಿಸಿದ್ದು ಇಲ್ಲಿ ಯಾರಿಗೊಬ್ಬರು ಹೇಳಿದ್ರೆ ಸಾಕು ಹೋಗಿ ಅವರನ್ನು ಕರ್ಕೊಂಡು ಬನ್ನಿ ಅಂದರೆ ಯಾರಾದರೂ ಹೋಗಿ ಕರ್ಕೊಂಡು ಬರ್ತಾರೆ ಹಾಗೆ ಹಾಗಲ್ಲ ನೋಡಿ ಈಗ ನಾವು ಟ್ರೈನಲ್ಲಿ ಹೋಗ್ಲಿಕ್ಕೂ ಎಷ್ಟು ಆಲೋಚನೆ ಮಾಡ್ತೇವೆ ಪ್ರಸಾದದ ಬಗ್ಗೆ ಚಿಂತೆ ಮಾಡ್ತೇವೆ ಟ್ರೈನ್ ಟಿಕೆಟ್ ಬಗ್ಗೆ ಚಿಂತೆ ಮಾಡ್ತೇವೆ ಅಲ್ಲಿ ರೂಮಿನ ಬಗ್ಗೆ ಚಿಂತೆ ಮಾಡ್ತೇವೆ ಎಷ್ಟು ಆಲೋಚನೆ ಮಾಡಿ ಒಂದು ಯಾತ್ರೆಗೆ ಹೋಗ್ತೇವೆ ಆಗಿನ ಕಾಲ ಸುಮಾರು 450 ಕಿಲೋಮೀಟ್ರ್ ದೂರ ಇದೆ ಬರಬೇಕು ಕಾಡಲ್ಲಿ ಬರಬೇಕು ಏನು ಅವ್ರು ಚಿಂತೆ ಮಾಡೋಲ್ಲ ಕಾಡಲ್ಲಿ ಏನು ಅಷ್ಟು ದಿನ ಬರೋವಾಗೇನು ನಿಮಗೆ ಬೇಕಾದ ಸಾಮಗ್ರಿಗಳನ್ನು ತೊಗೊಂಡು ಬರಲಿಕ್ಕಾಗ್ತದ ಏನಿಲ್ಲ ಕೇವಲ ಜಗನ್ನಾಥನನ್ನು ಸ್ಮರಿಸಿ ಸ್ಮರಿಸಿ ಭಗವತ್ ಚಿಂತನೆಯನ್ನು ಮಾಡಿಕೊಂಡು ಭಗವನ್ ನಾಮವನ್ನು ಸ್ಮರಿಸಿಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಹಾಗೆ ಭಗವಂತನ ಚಿಂತನೆ ಮಾಡಿಕೊಂಡು ಅವರು ಬರ್ತಾ ಇರ್ತಾರೆ ಹಾಗೆ ಬಂದು ನೇರವಾಗಿ ಆ ಜಗನ್ನಾಥಪುರಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ ಆದರೆ ಆ ಸಲ ಏನು ಮಾಡ್ತಾನೆ ಆ ಭಕ್ತರೆಲ್ಲ ಕೈ ಎತ್ತಿದ್ರು ಅಪ್ಪ ನೀನು ಏಜ್ ಆಗಿದೆಪ್ಪ ಇಷ್ಟು ವಯಸ್ಸಾದಮೇಲೆ ಇನ್ನು ನೀನು ಕಾಡು ದಾರಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ ನೀನು ಕ್ಷಮಿಸಬೇಕು ನಿನ್ನ ನಾವು ಕರ್ಕೊಂಡು ಹೋಗೋದಿಲ್ಲ ಈ ಸಲ ನೀನು ಇಲ್ಲೇ ಇರಬೇಕು ಇನ್ನು ಮುಂದೆ ನನ್ನನ್ನು ಜಗನ್ನಾಥಪುರಿಗೆ ಕರ್ಕೊಂಡು ಹೋಗೋದು ಕಷ್ಟದ ಕೆಲಸ ಅಂತ ಎಲ್ಲರೂ ಹೇಳಿಬಿಟ್ರು ಸರಿ ಅಂತೇಳಿ ಭಾವನೆ ತುಂಬ ದುಃಖದಲ್ಲಿದ್ದ ತುಂಬ ವಿರಹದಲ್ಲಿದ್ದ ಜಗನ್ನಾಥನನ್ನು ಮರೆಯಲಿಕ್ಕೆ ಆಗಲಿಲ್ಲ ಅಯ್ಯೋ ಈಗ ಜಗನ್ನಾಥಪುರಿಯಲ್ಲಿ ಏನಾಗ್ತಾ ಉಂಟು ಏನಾಗ್ತುಂಟು ಅಂತೇಳಿ ಕ್ಷಣ ಕ್ಷಣವೂ ಆಲೋಚನೆ ಮಾಡ್ತಿದ್ದಾನೆ ಜಗದೀಶ್ ಗಂಗೋಲಿ ಜಗದೀಶ್ ಗಂಗೋಪಾಧ್ಯಾಯ ಇಬ್ಬರು ಸೇಮೆ ಹಾಗೆ ಆಲೋಚನೆ ಮಾಡ್ತಾ ಜಗನ್ನಾಥ ನೋಡಿ ಭಾವಗ್ರಾಹಿ ಜನಾರ್ದನ ಅಂತ ಭಗವಂತನನ್ನು ನಮ್ಮ ಹೃದಯದಲ್ಲಿ ಏನಾಗ್ತಾ ಉಂಟು ಸ್ಪಷ್ಟವಾಗಿ ಜಗಂತ ತಿಳಿಯಬಲ್ಲ ಜಗತ್ತಿಗೆ ನಾಥನಾದವನಿಗೆ ಈ ಒಂದು ಸಣ್ಣ ಒಂದು ಹೃದಯದಲ್ಲಿ ಒಂದು ಸಣ್ಣ ಜೀವ ಹೃದಯದಲ್ಲಿ ಏನಾಗ್ತದೆ ಎಂಬುದನ್ನು ತಿಳಿಯೋಕ್ಕೆ ದೊಡ್ಡ ಕಷ್ಟದ ಕೆಲಸ ಅಲ್ಲ ಅದು ಜಗನ್ನಾಥನಿಗೆ ಅವನಿಗೆ ಈ ಭಕ್ತ ತನಗೋಸ್ಕರ ವಿರಹದಿಂದ ಇದ್ದಾನೆ ಅಂತೇಳಿ ಗೊತ್ತು ತನ್ನ ಅಗಲಿಕೆಯ ನೋವಿನಿಂದ ನನ್ನನ್ನು ನೋಡಲಿಕ್ಕೆ ಆಗದೆ ಬೇಸರದಲ್ಲಿದ್ದಾನೆ ಅಂತ ವಿಚಾರ
ಅವನಿಗೆ ಗೊತ್ತಾಯ್ತು, ಜಗನ್ನಾಥನಿಂದ ದೂರ ಆಗಿದ್ದೇನಲ್ಲ ನಾನು, ಜಗನ್ನಾಥನ ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಕಣ್ಣು ಬೇರೆ ಸಹಕರಿಸಿಲ್ಲ, ಕನಿಷ್ಠ ನಾನಾದ್ರೂ ಅಲ್ಲಿಗೆ ಹೋದ್ರೆ ಅವಾದ್ರೂ ನನ್ನ ನೋಡಿಯಾನ್ ಎಂಬ ಒಂದು ಆಸೆ ಇತ್ತು, ಅದು ಕೂಡ ನಡೆಯಲಿಲ್ಲ. ಕೊನೆಗೆ ಇಲ್ಲೇ ಜಗನ್ನಾಥನನ್ನು ನೆನೆಸಿ 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 ಮಲಗ್ತಾನೆ. ಮಲಗುವಾಗ ಅವನಿಗೊಂದು ಸ್ವಪ್ನ ಬೀಳ್ತು. ಜಗನ್ನಾಥ ಸ್ವಪ್ನದಲ್ಲಿ ಹೇಳ್ತಾನೆ, ಏ ಜಗದೀಶ್ ಗಂಗೊಲಿ, ನೀನೇನು ಚಿಂತೆ ಮಾಡಬೇಡ, ನಾಳೆ ನೀನು ಗಂಗಾಸ್ಥಾನಕ್ಕಂತ ಹೋಗುವಾಗ ನಿನ್ನ ಕೈಗೆ ಒಂದು ಮರದ ತುಂಡು ಸಿಗ್ತದೆ, ಆ ಮರದ ತುಂಡನ್ನು ತಗೊಂಡು ಬಾ. ಅದನ್ನು ತಗೊಂಡು ಬಂದು ನಮ್ಮ ಹತ್ರದಲ್ಲಿ ಒಬ್ಬರು ಆಚಾರ್ಯ ಇದ್ದಾರೆ, ಮರದ ಕೆಲಸದವರು ಇದ್ದಾರೆ, ಅವರ ಹತ್ರ ನನ್ನ ವಿಗ್ರಹವನ್ನು ಮಾಡು ಮಾಡಿಸು ಅಂತ ಹೇಳ್ತಾನೆ ಜಗನ್ನಾಥ. ಹಾಗೆ ಆ ದಿವಸ ಜಗನ್ನಾಥ ಎಲ್ಲ ಡೀಟೇಲ್ ಹೇಳಿದ್ದಾನೆ, ಹತ್ರದಲ್ಲೊಬ್ಬರು ಬಡಗಿ ಇದ್ದಾರೆ, ಕಾರ್ಪೆಂಟ್ರ್ ಇದ್ದಾರೆ, ನೀನು ಅವ್ರ ಹತ್ರ ಕೆಲಸ ಮಾಡಿಸು, ನೋಡು ಅವರು ಕುಷ್ಠರೋಗದವರು, ಅವರು ಮಾಡಲ್ಲ ಅಂತಾರೆ, ನನಗೆ ಕೈಯಲ್ಲೆಲ್ಲ ಕುಷ್ಠರೋಗ ಇದೆ, ನೋವಾಗ್ತದೆ, ನಾನು ದೇವರ ವಿಗ್ರಹ ಕೆತ್ತಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆಗ ನೀನು ಹೇಳಬೇಕು, ಇದು ಜಗನ್ನಾಥನ ಆಜ್ಞೆ ಅಂತ ಹೇಳಬೇಕು, ಜಗನ್ನಾಥ ನಿಮ್ಮ ಕೈಯಲ್ಲಿ ಮಾಡಿಸು ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ನಿಮಗೆ ತಗೊಂಡು ಬಂದಿದ್ದೇನೆ, ನೀವು ಮಾಡಲೇಬೇಕು ಅಂತ ಹೇಳು, ಅವ ಮಾಡ್ತಾನೆ ಅಂತೇಳಿ ಹೇಳ್ತಾನೆ ಜಗನ್ನಾಥ. ಸರಿ, ಮರುದಿವಸ ಆ ಕಣ್ಣು ಕಾಣದೆ ಸ್ವಲ್ಪ ಸ್ವಲ್ಪ ಕಣ್ಣು ಕಾಣ್ತಾ ಉಂಟು, ಕಷ್ಟಪಟ್ಟು ಗಂಗಾಸ್ಥಾನಕ್ಕೆ ದಿನ ಹೋಗ್ತಾರೆ, ಗಂಗಾಸ್ಥಾನ ಮಾಡಿ ಅವರು ಬರ್ತಾರೆ. ಗಂಗಾಸ್ಥಾನ ಮಾಡಿ ಬರುವಾಗ ಅವರ ಕೈಗೆ ಆ ವಿಗ್ರಹ, ಆ ಮರದ ಕೊರಡು ಸಿಕ್ಕಿತ್ತು, ಸಣ್ಣ ಪೀಸ್ ಒಂದು ತುಂಡು. ಆ ಮರದ ಕೊರಡು ಸಿಕ್ಕಿದ ಕೂಡಲೇ ಗೊತ್ತಾಯಿತು, ಓ ಇದೇ ಜಗನ್ನಾಥನೇ ಅಂತೇಳಿ ಅದನ್ನು ತಗೊಂಡು ಬರ್ತಾರೆ. ಯಾವಾಗ ಮರದ ಒಂದು ಆ ಕೊರಡನ್ನು ಇಟ್ಕೊಳ್ತಾರ, ಕೂಡಲೇ ಅವರಿಗೆ ಕಣ್ಣು ಕೂಡ ಬಂತು, ಕಣ್ಣು ಸ್ಪಷ್ಟವಾಗಿ ಬಂತು. ಅದನ್ನು ಆಗಲೇ ಪ್ರೀತಿಯಿಂದ ಎತ್ಕೊಂಡು ಬರ್ತಾರೆ, ಎತ್ಕೊಂಡು ಬಂದು ಜಗನ್ನಾಥ ಹೇಳಿದಂಥ ಈ ಒಂದು ಆಚಾರ್ಯ ಹತ್ರನೇ ಬರ್ತಾರೆ. ಆ ಮರದ ಕೆಲಸದವರು ಇದನ್ನು ನೋಡಿದ ಕೂಡಲೇ ಅವರು ಹೇಳ್ತಾರೆ, ನೋಡಪ್ಪ ನಾನು ಕುಷ್ಠರೋಗಿ, ನಾನು ಹೇಗೆ ಜಗನ್ನಾಥನ ವಿಗ್ರಹ ತಯಾರು ಮಾಡಲಿ, ನನಗೇನು ಗೊತ್ತು, ನಾನು ಹೇಗೆ ಮಾಡೋದು, ನನ್ನ ಬೆರಳುಗಳು ನನ್ನ ಕಾಲುಗಳು ತುಂಡು ತುಂಡಾಗಿ ಹೋಗ್ತಾ ಉಂಟು, ಕುಷ್ಠರೋಗದೊಂದು ಪ್ರಭಾವದಿಂದಾಗಿ ಅಲ್ಲಲ್ಲಲ್ಲಿ ಕರಗಿ ಕರಗಿ ಬೀಳ್ತಾ ಉಂಟು, ನಾನು ಹೇಗೆ ಜಗನ್ನಾಥನ ದಿವ್ಯ ಮಂಗಳ ಸ್ವರೂಪವನ್ನು ಕೆತ್ತಲಿ, ನನ್ನಿಂದ ಹೇಗದು ಸಾಧ್ಯ ಅಂತಲ್ಲಿ ಹೇಳ್ತಾ ಇದ್ದಾರೆ. ಆಗ ಜಗದೀಶ್ ಗಂಗೊಲಿ ಅಂತಾನೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಇದು ಜಗನ್ನಾಥನ ಆಜ್ಞೆ, ಜಗನ್ನಾಥ ಹೇಳಿದ್ದು ನಿಮ್ಮ ಕೈಯಿಂದ ಕೆತ್ತಿಸ್ಕೊಳ್ಳಿಕ್ಕೆ, ನಿಮ್ಮ ಕೈಯಿಂದ ಈ ದಿವ್ಯ ಮಂಗಳ ಸ್ವರೂಪ ಉತ್ಪತ್ತಿ ಆಗಬೇಕು, ಅದು ಪ್ರಕಟವಾಗಬೇಕು, ಅದು ನಿಮ್ಮ ಕೈಯಿಂದಲೇ ಆಗಬೇಕೆಂಬುದು ಅದು ಜಗನ್ನಾಥನ ಇಚ್ಛೆ, ಆದ ಕಾರಣ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಕೆಲಸ ಪ್ರಾರಂಭಿಸಿ, ಜಗನ್ನಾಥ ನಿಮಗೆ ತಪ್ಪದೇ ಅನುಗ್ರಹ ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಹಾಗೆ ಅವರು ಕೆಲಸ ಪ್ರಾರಂಭಿಸ್ತಿದ್ದಾರೆ. ಆಗ ಕೆಲಸ ಪ್ರಾರಂಭಿಸಿದರೂ ಕೂಡ ಕೈಯಲ್ಲಿ ಕೆಲಸ ಮಾಡೋದಲ್ಲ ಅಂತೇಳಿ, ಕೈಯಲ್ಲೂ ಕೆಲಸ ಮಾಡೋದು, ಕಿವಿಗಳು ಕಾಲಿದೆ ಅಂತೇಳಿ ಇವ ಏನು ಮಾಡ್ತಾನೆ ಜಗದೀಶ್ ಗಂಗೊಲಿ, ಆ ಪೂರಿಯಲ್ಲಿರ್ತಕ್ಕಂತಹ ಜಗನ್ನಾಥನ ದಿವ್ಯ ಮಂಗಳದ ಲೀಲೆಗಳನ್ನು ಇವರಿಗೆ ಶ್ರವಣ ಮಾಡಿಸ್ತಿದ್ದಾನೆ, ಒಂದೊಂದೇ ಲೀಲೆಯನ್ನು ಹೇಳ್ತಾ ಇದ್ದಾರೆ, ಆ ಭಗವಂತನ ಕರುಣಾಮಯ ಲೀಲೆಗಳನ್ನು ಈ ವ್ಯಕ್ತಿ ಆಚಾರಿ ಮರದ ಕೆಲಸದವರು ಕೇಳ್ತಾರೆ. ಅವರ ಆ ಶ್ರವಣ ಮಂಗಳಂ, ಆ ಭಗವಂತನ ಕತೆ, ಭಗವಂತನ ಲೀಲೆಗಳು ನಮ್ಮ ಮನಸ್ಸಿನ ಏನು ಮಾಡ್ತದೆ, ಎಲ್ಲ ನೋವುಗಳನ್ನು ತೆಗೆದು ಬಿಡ್ತದೆ, ಅದು ಮನಸ್ಸಿಗೆ ಆನಂದವನ್ನು, ನಿಜವಾಗಿ ಆನಂದವನ್ನು ಕೊಡ್ತದೆ ಭಗವಂತನ ಲೀಲೆ. ನಮ್ಮ ಎಲ್ಲ ಒಂದು ಭೌತಿಕ ದುಃಖಗಳನ್ನು ದೂರ ಮಾಡಿಸಿ ಆ ನಮಗೆ ಹೃದಯದಲ್ಲಿ ನಿಜವಾದ ಒಂದು ಆನಂದಕ್ಕೆ ಕರ್ಕೊಂಡು ಹೋಗ್ತದೆ, ಭಗವಂತನ ಒಂದು ದಿವ್ಯ ಮಂಗಳ ಸ್ವರೂಪದ ಪರಿಚಯವನ್ನು ನಮಗೆ ಮಾಡಿಕೊಡ್ತದೆ. ಸ್ವಲ್ಪ ಸ್ವಲ್ಪ ನೀನು ಅವನ ಸ್ವಲ್ಪ ಅವನ ಬಗ್ಗೆ ಕೇಳಿದ್ರೆ ನೀನು ಈ ಲೋಕವನ್ನು ಮರೆತೀಯ, ಪೂರ್ತಿ ಅವನಲ್ಲೇ ಮನಸ್ಸಿಟ್ಟರೆ ಹೇಗಿರ್ತದೆ ನನ್ನ ಜೀವನ. ಹಾಗೆ ಪೂರ್ತಿಯಾಗಿ ಅವ್ರು ಏನು ಮಾಡ್ತಾರೆ, ಭಗವಂತನ ಆ ದಿವ್ಯ ಮಂಗಳ ಸ್ವರೂಪದ ಬಗ್ಗೆ ಶ್ರವಣ ಮಾಡ್ತಾ ಮಾಡ್ತಾ ಇರುವಾಗ ಮಾಡ್ತಾನೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಜಗನ್ನಾಥ ಯಾವಾಗ ರೆಡಿ ಆಗ್ತಾನ, ಅವರಲ್ಲಿ ಅಷ್ಟೊತ್ತಿಗೆ ಕಿತ್ತುವಾಗ ಆ ರೋಗದೊಂದು ಪರಿಣಾಮವಾಗಿ ಕೈಯಲ್ಲಿ ಎಷ್ಟೋ ನೋವುಗಳು ಕಾಣಿಸ್ತಾ ಇತ್ತು, ಆದರೆ ಜಗನ್ನಾಥನ ರೂಪ ಯಾವಾಗ ಸಂಪೂರ್ಣವಾಗಿ ರೆಡಿ ಆಯಿತು, ಕ್ರಿಯೇಟ್ ಆಗಿ ಒಂದು ದಿವ್ಯಮಂಗಳ ಸ್ವರೂಪ ಪ್ರಕಟ ಆಯಿತು, ಪೂರ್ತಿಯಾಗಿ ಅವರ ಕುಷ್ಠರೋಗ ನಿವಾರಣೆ ಆಯಿತು. ಪೂರ್ತಿಯಾಗಿ ಕುಷ್ಠರೋಗ ನಿವಾರಣೆ ಆಯಿತು ಜಗನ್ನಾಥನೆಲ್ಲ ಆ ದಿವ್ಯ ಸ್ವರೂಪವನ್ನು ನೋಡಿ ಅದನ್ನು ಆವಾಗಲೇ ಆಲಿಂಗನ ಮಾಡಿಕೊಳ್ತಾರೆ ಆ ಮರದ ಕೆಲಸದವರು. ಆಮೇಲೆ ಅವರು ಇವರಿಗೆ ಕೊಟ್ಟು ಬಿಡ್ತಾರೆ, ಹಸ್ತಾಂತರ ಮಾಡ್ತಾರೆ ಜಗನ್ನಾಥನ ದಿವ್ಯ ಸ್ವರೂಪವನ್ನು ಜಗದೀಶ್ ಗಂಗೊಲಿಗೆ. ಜಗದೀಶ್ ಗಂಗೊಲಿಗೆ ಮತ್ತೆ ಭಗವಂತ ಅಂತಾನೆ, ನೋಡಪ್ಪ ನಾನು ಬಂದಿದ್ದೇನೆ,
ಇನ್ನು ನನ್ನ ಅಣ್ಣ ಬರಬೇಕು, ನನ್ನ ತಂಗಿ ಬರಬೇಕು, ಯಾವತ್ತೂ ನಾವು ಮೂವರು ಒಟ್ಟಿಗೆ ಇರ್ತೇವೆ. ಆದ ಕಾರಣ ಹತ್ತಿರದಲ್ಲಿ ಇನ್ನೊಂದು ಬೇವಿನ ಮರ ಉಂಟು ನೋಡು, ಅವನು ಹೇಳ್ತಾನೆ ಹತ್ತಿರದಲ್ಲಿ ಇನ್ನು ಬೇವಿನ ಮರ ಉಂಟು, ಅದನ್ನು ಕಟ್ ಮಾಡಿ ನಂದೊಂದು ಅಣ್ಣಂದೊಂದು ಸ್ವರೂಪನು ನನ್ನೊಂದು ತಂಗಿದೊಂದು ಸ್ವರೂಪನು ಮಾಡಿಕೊಡ್ಲಿಕ್ಕೆ ಹೇಳವನಿಗೆ ಅಂತೇಳಿ ಮತ್ತೆ ಹೇಳಿದಾಗ ಅವನು ಅತ್ಯಂತ ಉತ್ಸಾಹದಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮತ್ತೆ ಬಲದೇವನನ್ನು ಮತ್ತೆ ಸುಭದ್ರನನ್ನು ಕೂಡ ಸುದರ್ಶನನ್ನು ಕೂಡ ಮಾಡಿಕೊಡ್ತಾನೆ. ಆ ಮೂವರನ್ನು ಅಲ್ಲಿ ಅವ್ರ ಪ್ರೀತಿಯಿಂದ ಭಕ್ತಿಯಿಂದ ನೋಡಿಕೊಳ್ತಾ ಬರ್ತಾರೆ ಜಗದೀಶ್ ಗಂಗೋಲಿ. ಆದರೆ ಪ್ರಕೃತಿ ಗುಣವಾಗಿ ನೈಸರ್ಗಿಕವಾಗಿ ವಯಸ್ಸಾಗಿದೆ ಅವರಿಗೆ, ಸ್ವಾಭಾವಿಕವಾಗಿ ಅವರಿಗೆ ಅವರ ಏಜ್ ಆಗಿದೆ, ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗುವಂಥ ಸಮಯ ಬಂದಿದೆ. ಹಾಗೆ ಜಗನ್ನಾಥ ಅವರಿಗೆ ಅವರ ಮೇಲೆ ಕರುಣೆಯಿಂದ ಆ ರಾಜ್ಪುರಿಗೆ ಮತ್ತೆ ಬಂದಿದ್ದಾನೆ. ಮುಂಚೆ ಬಂದದ್ದು ರಕ್ತಭಾವ ಎಂಬ ರಾಕ್ಷಸನ ಒಂದು ಉಪದ್ರ ತಡೆಯಲಿಕ್ಕೆ ಆಗದೆ ಭಕ್ತರು ಪ್ರಾರ್ಥನೆ ಮಾಡುವ ನೆನಪಿಟ್ಕೊಳ್ಳಿ. ಬೇರೆ ಬೇರೆ ಇದು ಆವಾಗವಾಗ ಇದು ಸ್ಕ್ರೀನ್ ಎಂಡ್ ಆಗ್ತದೆ ಮತ್ತು ಓಪನ್ ಮಾಡಬೇಕಾಗ್ತದೆ. ಮುಂಚೆ ಬಂದದ್ದು ರಕ್ತಭಾವಿಗೋಸ್ಕರ ಪೂರಿಯಿಂದ ಬಂದದ್ದು. ಬಂದವರು ಅವರನ್ನೆಲ್ಲ ಮೋಕ್ಷಕ್ಕೆ ಕಳಿಸಿದ ಮೇಲೆ, ಭಗವದ್ಧಾಮಕ್ಕೆ ಕಳಿಸಿದ ಮೇಲೆ ಮತ್ತೆ ತಾನು ಇನ್ನು ಪ್ರಕಟಣೆ ಆಗೋದು ಬೇಡ ಅಂತೇಳಿ ಅದೃಶ್ಯರಾದರು. ಎಲ್ಲೋದ್ರು ಅಂತೂ ಗೊತ್ತಿಲ್ಲ. ಆಮೇಲೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಕಾಣಿಸಿಕೊಂಡ್ರು ಜಗದೀಶ್ ಗಂಗೋಲಿಗೋಸ್ಕರ ಸುಮಾರು 500 ವರ್ಷಗಳ ಹಿಂದೆ. ಮತ್ತೆ ಅವನ ಪರಿವಾರದವರೆಲ್ಲ ಪೂಜೆ ಮಾಡಿದರು ತುಂಬ ವರ್ಷ.